ಪಠ್ಯಪುಸ್ತಕ ನನ್ನ ಅಪ್ಪ ಓದಿದ್ದು ಅದೇ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾನು ಓದಿದ್ದು ಅದೇ ಸ್ವಾತಂತ್ರ್ಯ ಹೋರಾಟಗಾರರನ್ನ ನನ್ನ ಮಕ್ಕಳು ನಾಳೆ ಅದೇ ಸ್ವಾತಂತ್ರ್ಯ ಹೋರಾಟಗಾರರನ್ನೇ ಚರ್ವಿತ ಚರ್ವಣ ಮಾಡಬಾರದು ಎಲ್ಲಾ ಹೋರಾಟಗಾರರು ಶ್ರೇಷ್ಠರೇ ಆದರೆ ಎಲೆಮರೆಯ ಕಾಯಿಯಂತೆ ಬದುಕಿದ ಹುತಾತ್ಮರಾದ ಕ್ರಾಂತಿಕಾರಿಗಳನ್ನು ಮರೆತು ಬಿಡುವುದು ಅತ್ಯಂತ ಅಪಾಯಕಾರಿ ಅವರನ್ನು ಉದ್ದೇಶಪೂರ್ವಕವಾಗಿಯೇ ಬಲಿ ಹಾಕುವಂತದ್ದು ಅತ್ಯಂತ ಅಪಾಯಕಾರಿ ನಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿ ಕರ್ತಾರ್ ಸಿಂಗ್ ಸರಾವಾನ ತ್ಯಾಗವನ್ನು ಮಕ್ಕಳು ಎಷ್ಟು ಓದಿದ್ದಾರೆ ಆ ಪಠ್ಯಪುಸ್ತಕದಲ್ಲಿ 19 ವರ್ಷ ವಯಸ್ಸಿಗೆ ಬ್ರಿಟಿಷ್ ನ್ಯಾಯಾಲಯದಲ್ಲಿ ನಿಂತುಕೊಂಡು ನಿಮಗೆ ತಾಕತ್ತಿದ್ರೆ ನನ್ನನ್ನು ಗಲ್ಲಿಗೇರಿಸಿ ಅಂತ ಹೇಳಿದಂತಹ ಖುದಿರಾಮ್ ಬೋಸನ ಪಠ್ಯ ಎಷ್ಟು ಪುಸ್ತಕದ ಒಳಗಡೆ ಇದೆ ಹೇ ಬ್ರಿಟಿಷರೇ ಒಂದೇ ಒಂದು ವಿದೇಶಿ ವಸ್ತು ಮಹಾರಾಷ್ಟ್ರದ ಗಡಿಯ ಒಳಗಡೆ ಬರುವುದಕ್ಕೆ ನಾನು ಬಿಡೋದಿಲ್ಲ ಅಂತ ಟ್ರಕ್ಗೆ ಅಡ್ಡಲಾಗಿ ಮಲಗಿ ಬ್ರಿಟಿಷರು 10 ಹಲವು ಬಾರಿ ವಾರ್ನಿಂಗ್ ಕೊಡ್ತಾರೆ ಎದ್ದೇಳೋ ನಾವು ಟ್ರಕ್ ಅನ್ನು ನಿನ್ನ ಮೇಲೆ ಚಲಾಯಿಸುತ್ತೇವೆ ನೀವು ನನ್ನ ಮೇಲೆ ಟ್ರಕ್ ಅನ್ನು ಚಲಾಯಿಸಿದ್ರು ಚಿಂತೆ ಇಲ್ಲ ಒಂದೇ ಒಂದು ವಿದೇಶಿ ವಸ್ತು ಭಾರತದ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಘೋಷಣೆಯನ್ನ ಹೇಳ್ತಾ ಹೇಳ್ತಾ ಇದ್ದ ಹಾಗೆ ಬ್ರಿಟಿಷ್ ಅಧಿಕಾರಿಗಳು ಯಾವ ಬಾಬು ಏನು ಮೇಲೆ ಟ್ರಕ್ ಅನ್ನು ಹಾಯಿಸಿ ಆತನನ್ನ ಜೀವಂತವಾಗಿ ಸಾಯಿಸಿದರೋ ಅಂತಹ ಬಾಬು ಏನು ಬಗ್ಗೆ ನಮ್ಮ ಮಕ್ಕಳು ತಿಳಿದುಕೊಳ್ಳುವಂಥದ್ದು ಯಾವಾಗ ಚಾಫೇಕರ್ ಬ್ರದರ್ಸ್ ಬಗ್ಗೆ ನಮ್ಮ ಮಕ್ಕಳು ತಿಳಿದುಕೊಳ್ಳುವಂಥದ್ದು ಯಾವಾಗ ವೀರ ವಿನಾಯಕ ದಾಮೋದರ ಸಾವರ್ಕರ್ ಬರಿಯ ಒಂದು ಅಧ್ಯಾಯದ ಒಂದು ಸಣ್ಣ ಪಾತ್ರ ಅಲ್ಲ ವೀರ ವಿನಾಯಕ ದಾಮೋದರ ಸಾವರ್ಕರ್ ಲೈಫ್ ಹಿಸ್ಟ್ರಿಯನ್ನೇ ನಮ್ಮ ಮಕ್ಕಳು ಇತಿಹಾಸದ ಪುಟಗಳಲ್ಲಿ ಓದುವಂಥದ್ದು ಯಾವಾಗ ಆ ದಿವಸಗಳು ಬರುವಂಥದ್ದು ಯಾವಾಗ ಮದನಲಾಲ ಧಿಂಗ್ರಾನನ್ನ ನಮ್ಮ ಮಕ್ಕಳು ಆದರ್ಶ ವಾ ಎಂಥ ಅದ್ಭುತವಾಗಿರುವಂತಹ ವ್ಯಕ್ತಿ ಲಂಡನ್ಗೆ ಓದುವುದಕ್ಕೆಂದು ಹೋಗಿ ಶೋಕಿ ಮಾಡಿದ ವ್ಯಕ್ತಿ ವೀರ ಸಾವರ್ಕರರ ಪ್ರೇರಣೆಯಿಂದ ಕರ್ಜನ್ ವಾಯಲಿಯನ್ನ ಗುಂಡಿಟ್ಟು ಕೊಂದು ರಾಷ್ಟ್ರದ ಕೆಲಸ ರಾಮನ ಕೆಲಸವೆಂದು ಹೇಳಿ ಹೌತಾತ್ಮದ ಹಿಮಾಲಯವನ್ನ ಒಬ್ಬ ಏರಿದ್ನಲ್ಲ ಆ ಮದನಲಾಲ ಧಿಂಗ್ರ ನಮ್ಮ ಎಳೆಯ ಮಕ್ಕಳಿಗೆ ಆತನ ಪರಿಚಯವನ್ನ ಮಾಡಿಕೊಡುವಂಥದ್ದು ಯಾವಾಗ 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಾವಾಗ ಪ್ರತ್ಯಕ್ಷ ದರ್ಶಿ ನೀರು ಕೊಡೋದಕ್ಕೆ ಬಂದಂತಹ ಯುವಕ ಹಾವಿನ ದ್ವೇಷ 12 ವರ್ಷ ಆದರೆ ಯುವಕನ ದ್ವೇಷ 12 ವರ್ಷಕ್ಕೆ ನಿಲ್ಲಿಲ್ಲ ಭಾರತದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಇಂಗ್ಲೆಂಡಿಗೆ ಹೋಗಿ